ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ಬಯೋ ಪೇಟೆಂಟ್ಸ್. ಈಗ ಎಥಿಕಲ್ ಇಶ್ಯೂಸ್ ನೋಡಿದ್ವಿ, ಈಗ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ಬಯೋ ಪೇಟೆಂಟ್ಸ್. ಓಕೆ, ಬಯೋ ಪೇಟೆಂಟ್ ಬರೋಕ್ಕಿಂತ ಫಸ್ಟ್ ಗೆ ಪೇಟೆಂಟ್ ಅಂತ ವರ್ಡ್ ಕೇಳೋಣ. ಎಸ್, ಪೇಟೆಂಟ್. ಈಗ ಪೇಷಂಟ್ ಅಲ್ಲ ಮತ್ತೆ ಪೇಟೆಂಟ್. ಓಕೆ, ಎಸ್, ವಾಟ್ ಯು ಮೀನ್ ಬೈ ಪೇಟೆಂಟ್? ಅದಕ್ಕೆ ನಾವು ಒಂದ್ ಕಡೆ ಏನ್ ಹೇಳ್ತೀವಿ ಅಂದ್ರೆ ಪೇಟೆಂಟ್ ರೈಟ್ ಅಂತ ಹೇಳ್ತೀವಿ. ಏನ್ ವಾಟ್ ಯು ಮೀನ್ ಬೈ ಪೇಟೆಂಟ್ ರೈಟ್? ವಾಟ್ ಎವರ್ ದ ಇನ್ವೆನ್ಷನ್ಸ್, ಇವತ್ತು ಯಾರೋ ಒಂದು ಹೊಸ ಇನ್ವೆನ್ಷನ್ ಮಾಡಿದ್ರೆ ಆ ಇನ್ವೆನ್ಷನ್ ಆಗಿರುವ ಒಂದು ಪ್ರಾಡಕ್ಟ್ ಮೇಲೆ ಆ ಇನ್ವೆಂಟರ್ಗೆ ಪೂರ್ತಿ ಅಧಿಕಾರ ಇರುತ್ತೆ. ಇದನ್ನು ಯಾರು ಕೊಡ್ತಾರೆ? ಗವರ್ಮೆಂಟ್ ಕೊಡ್ತಾರೆ. ಅದಕ್ಕೆ ನಾವು ಏನಂತ ಹೇಳ್ತೀವಿ? ಪೇಟೆಂಟ್ ರೈಟ್ ಅಂತ ಹೇಳ್ತೀವಿ. ಓಕೆ, ಸಿಂಪಲ್ ಅರ್ಥ ಆಯ್ತಲ್ಲ. ಈಗ ರಿಸರ್ಚ್ ಅಂತಂದ್ರೆ ನಿಮ್ಗೆ ಸ್ವಲ್ಪ ನಾಲೆಜ್ ಕಡಿಮೆ ಇರುತ್ತೆ, ಬಟ್ ಡಿಗ್ರಿ ಹೋದಾಗ ರಿಸರ್ಚ್ ಬಗ್ಗೆ ಐಡಿಯಾ ಬರುತ್ತೆ. ಈಗ ರಿಸರ್ಚ್ ಮಾಡಿ ಯಾವುದೋ ಒಂದು ಆರ್ಗಾನಿಸಮ್, ಒಂದು ಪ್ರಾಡಕ್ಟ್, ಸೇ ಫಾರ್ ಎಕ್ಸಾಂಪಲ್ ಒನ್ ಫೋನ್, ಒನ್ ವೆಹಿಕಲ್, ಒನ್ ಮಷೀನ್, ಒಂದು ಸ್ಮಾಲ್ ಡಿವೈಸ್, ಏನೇ ಅದನ್ನ ಇನ್ವೆನ್ಷನ್ ಮಾಡಿದ್ರು ಆ ಒಂದು ಇನ್ವೆನ್ಷನ್ ಮೇಲೆ ಆ ಇನ್ವೆಂಟರ್ದು ಪೂರ್ತಿ ಹಕ್ಕಿರುತ್ತೆ. ಓಕೆ, ಆ ಹಕ್ಕನ್ನ ಗವರ್ಮೆಂಟ್ ಅವ್ರಿಗೆ ಕೊಡುತ್ತೆ. ಅದನ್ನೇ ನಾವೇನಪ್ಪ ಅಂತಂದ್ರೆ ಪೇಟೆಂಟ್ ರೈಟ್ ಅಂತ ಕರಿತೀವಿ. ಇದು ಬಯೋ ಪೇಟೆಂಟ್ ಅಲ್ಲ, ಬರೀ ಪೇಟೆಂಟ್ ಹೇಳ್ತಾ ಇದ್ದೀನಿ. ಓಕೆ, ವಾಟ್ ಯು ಮೀನ್ ಬೈ ಪೇಟೆಂಟ್? ಇಸ್ ದ ರೈಟ್ ಗ್ರಾಂಟೆಡ್ ಬೈ ಅ ಗವರ್ಮೆಂಟ್, ಇಸ್ ಎ ರೈಟ್ ಗ್ರಾಂಟೆಡ್ ಬೈ ಗವರ್ಮೆಂಟ್. ಜಿಒವಿ ಅಷ್ಟೇ ಬರೀತೀನಿ ಶಾರ್ಟ್ ಆಗಿ. ಇಸ್ ದ ರೈಟ್ ಗ್ರಾಂಟೆಡ್ ಬೈ ಅ ಗವರ್ಮೆಂಟ್ ಟು ಆನ್ ಇನ್ವೆಂಟರ್ ಇನ್ವೆಂಟರ್ ಅಂದ್ರೆ ಯಾರಾದ್ರೂ ಫೈಂಡ್ ಔಟ್ ಮಾಡಿರ್ತಾನೆ ಅವನಿಗೆ, ಇನ್ವೆಂಟರ್ ಟು ಪ್ರಿವೆಂಟ್ ಅದರ್ಸ್ ಫ್ರಾಮ್ ಕಮರ್ಷಿಯಲ್ ಯೂಸ್ ಫಾರ್ ಕಮರ್ಷಿಯಲ್ ಯೂಸ್ ಆರ್ ಮಿಸ್ ಯೂಸ್ ಆಫ್ ಹೀಸ್ ಇನ್ವೆನ್ಷನ್ ಇದನ್ನೇ ನಾವೇನ್ಪ ಅಂದ್ರೆ ಪೇಟೆಂಟ್ ಅಂತ ಕರಿತೀವಿ. ಇದನ್ನ ಒನ್ ಮಾರ್ಕ್ ಕೇಳ್ಬೋದು, ವಾಟ್ ಯು ಮೀನ್ ಬೈ ಪೇಟೆಂಟ್? ಇದನ್ನ ಕೇಳಲ್ಲ. ಯಾಕೆ ಕೇಳಲ್ಲ ಅಂದ್ರೆ ಅವ್ರು ಕೇಳೋದು ಬಯೋ ಪೇಟೆಂಟ್ ಅನ್ನೋದ್ರ ಬಗ್ಗೆ ಕೇಳ್ತಾರೆ, ನಾರ್ಮಲಿ ಪೇಟೆಂಟ್ ಕೇಳಲ್ಲ. ಓಕೆ, ಪೇಟೆಂಟ್ ಈಸ್ ಅ ರೈಟ್ ಗ್ರಾಂಟೆಡ್ ಬೈ ಗವರ್ಮೆಂಟ್ ಟು ಆನ್ ಇನ್ವೆಂಟರ್ ಟು ಪ್ರಿವೆಂಟ್ ಅದರ್ಸ್ ಫಾರ್ ಕಮರ್ಷಿಯಲ್ ಯೂಸ್ ಆರ್ ಮಿಸ್ ಯೂಸ್ ಆಫ್ ಹೀಸ್ ಇನ್ವೆನ್ಷನ್ಸ್. ಓಕೆ, ಇದನ್ನೇ ನಾವೇನ್ಪ ಅಂತಂದ್ರೆ ಪೇಟೆಂಟ್ ರೈಟ್ ಅಂತ ಕರಿತೀವಿ. ಹಂಗಂದ್ರೆ ಬಯೋ ಪೇಟೆಂಟ್ಸ್ ಅಂದ್ರೆ ಏನು? ಬಯೋ ಪೇಟೆಂಟ್ಸ್, ಓಕೆ, ಸೇಮ್ ರೈಟ್ ದಟ್ ಇಸ್ ಟು ಬಿ ಗ್ರಾಂಟೆಡ್ ಫಾರ್ ಬಯೋಲಾಜಿಕಲ್ ಪ್ರಾಡಕ್ಟ್ಸ್, ದಟ್ ಇಸ್ ಕಾಲ್ಡ್ ಬಯೋ ಪೇಟೆಂಟ್ ಅಂತ ಹೇಳ್ತೀವಿ. ಇದನ್ನ ಎಕ್ಸಾಮ್ ನಲ್ಲಿ ಜಾಸ್ತಿ ಕೇಳೋ ಚಾನ್ಸ್ ಇರುತ್ತೆ, ಯಾಕಂದ್ರೆ ಇದೇ ಮೇನ್ ಇರೋದು. ಇದು ಅಲ್ಲ, ವಾಟ್ ಆರ್ ಬಯೋ ಪೇಟೆಂಟ್ಸ್ ಅಂತಂದ್ರೆ ಪೇಟೆಂಟ್ ಆರ್ ಗ್ರಾಂಟೆಡ್ ಫಾರ್ ಬಯೋಲಾಜಿಕಲ್ ಎಂಟಿಟೀಸ್ ಅಂಡ್ ಫಾರ್ ಪ್ರಾಡಕ್ಟ್ಸ್ ಡಿರೈವ್ ಫ್ರಾಮ್ ದೆಮ್, ದೀಸ್ ಪೇಟೆಂಟ್ಸ್ ಆರ್ ಕಾಲ್ಡ್ ಬಯೋ ಪೇಟೆಂಟ್ಸ್. ಪೇಟೆಂಟ್ಸ್ ಆರ್ ಗ್ರಾಂಟೆಡ್, ಓಕೆ, ಪೇಟೆಂಟ್ಸ್ ಆರ್ ಗ್ರಾಂಟೆಡ್ ಫಾರ್ ಬಯೋಲಾಜಿಕಲ್ ಎಂಟಿಟೀಸ್ ಓಕೆ, ಪೇಟೆಂಟ್ಸ್ ಫಾರ್ ಆರ್ ಗ್ರಾಂಟೆಡ್ ಫಾರ್ ಬಯೋಲಾಜಿಕಲ್ ಎಂಟಿಟೀಸ್ ಆರ್ ಪ್ರಾಡಕ್ಟ್ಸ್ ಡಿರೈವ್ ಫ್ರಾಮ್ ದ ಬಯೋಲಾಜಿಕಲ್ ಎಂಟಿಟೀಸ್ ಇರ್ಬೋದು ಅಥವಾ ಬಯೋಲಾಜಿಕಲ್ ಎಂಟಿಟೀಸ್ ಪ್ರಾಡಕ್ಟ್ಸ್ ಇರ್ಬೋದು. ಎಂಟಿಟೀಸ್ ಆರ್ ಬೇಡ, ಅಂಡ್ ಫಾರ್ ಪ್ರಾಡಕ್ಟ್ಸ್ ಡಿರೈವ್ ಫ್ರಾಮ್ ದೆಮ್ ಆರ್ ಕಾಲ್ಡ್ ಬಯೋ ಪೇಟೆಂಟ್ಸ್. ಓಕೆ, ನಾವೇನೇನು ಕರಿತೀವಿ? ಬಯೋ ಪೇಟೆಂಟ್ಸ್ ಅಂತ ಕರಿತೀವಿ. ಓಕೆ, ಪ್ರಾಡಕ್ಟ್ಸ್ ಡಿರೈವ್ ಫ್ರಾಮ್ ದೆಮ್, ದೋಸ್ ಪೇಟೆಂಟ್ಸ್ ಆರ್ ಕಾಲ್ಡ್ ಬಯೋ ಪೇಟೆಂಟ್ಸ್. ಬಯೋ
ಪೇಟೆಂಟ್ಸ್ ಅಂತ ಕರೀತೀವಿ ಓಕೆ ಎಸ್ ಐ ಥಿಂಕ್ ಕ್ಲಿಯರ್ ಆಗಿತ್ತು ಅನ್ಕೋತೀನಿ ವಾಟ್ ಡು ಯು ಮೀನ್ ಬೈ ಪೇಟೆಂಟ್ ಪೇಟೆಂಟ್ ಈಸ್ ಅ ರೈಟ್ ಗ್ರಾಂಟೆಡ್ ಬೈ ಗವರ್ಮೆಂಟ್ ಟು ಆನ್ ಇನ್ವೆಂಟರ್ ಟು ಪ್ರಿವೆಂಟ್ ಅದರ್ಸ್ ಫಾರ್ ಕಮರ್ಷಿಯಲ್ ಯೂಸ್ ಆರ್ ಮಿಸ್ ಯೂಸ್ ಆಫ್ ಹಿಸ್ ಇನ್ವೆನ್ಷನ್ ಓಕೆ ಎಸ್ ಅಂದ್ರೆ ಅದೇ ಹೇಳಿದ್ರ ರೈಟ್ ಗ್ರಾಂಟೆಡ್ ಬೈ ಗವರ್ಮೆಂಟ್ ಓಕೆ ಗವರ್ಮೆಂಟ್ ಯಾರಿಗೆ ಗ್ರಾಂಟ್ ಕೊಡುತ್ತೆ ಅದ್ರ ಬಗ್ಗೆ ಇನ್ವೆಂಟರ್ ಇದ್ರ ಮೇಲೆ ಅವನೇನ್ ಪ್ರಾಡಕ್ಟ್ಸ್ ರೆಡಿ ಮಾಡಿರ್ತಾನೆ ಅದನ್ನ ಬೇರೆಯವರು ಕಮರ್ಷಿಯಲ್ ಯೂಸ್ ಮಾಡ್ಕೊಳ್ಳಿದಂಗೆ ಅಥವಾ ಮಿಸ್ ಯೂಸ್ ಮಾಡ್ಕೊಳ್ಳಿದಂಗೆ ಗವರ್ಮೆಂಟ್ ಆ ಒಂದು ರೈಟ್ ಅನ್ನ ಇನ್ನು ಇನ್ವೆಂಟರಿ ಕೊಡುತ್ತೆ ಅದನ್ನೇ ಪೇಟೆಂಟ್ ರೈಟ್ ಅಂತ ಕರಿತೀವಿ ಓಕೆ ಅದೇ ತರ ನಾವು ಪೇಟೆಂಟ್ ರೈಟ್ಸ್ ಓಕೆ ನಾನು ಹೇಳಿದ್ರ ಪೇಟೆಂಟ್ ಈಸ್ ಅ ರೈಟ್ ಗ್ರಾಂಟೆಡ್ ಬೈ ಗವರ್ಮೆಂಟ್ ಟು ಆನ್ ಇನ್ವೆಂಟರ್ ಟು ಪ್ರಿವೆಂಟ್ ಅದರ್ಸ್ ಫಾರ್ ಕಮರ್ಷಿಯಲ್ ಯೂಸ್ ಆರ್ ಮಿಸ್ ಯೂಸ್ ಆಫ್ ಹಿಸ್ ಇನ್ವೆನ್ಷನ್ ಅದೇ ಬಯೋ ಪೇಟೆಂಟ್ಸ್ ಬಂದ್ರೆ ಪೇಟೆಂಟ್ಸ್ ಆರ್ ಗ್ರಾಂಟೆಡ್ ಫಾರ್ ಬಯೋಲಾಜಿಕಲ್ ಎಂಟಿಟೀಸ್ ಅಂಡ್ ಫಾರ್ ಪ್ರಾಡಕ್ಟ್ಸ್ ಡಿರೈವ್ ಫ್ರಾಮ್ ದೆಮ್ ಓಕೆ ದೋಸ್ ಪೇಟೆಂಟ್ಸ್ ಆರ್ ಕಾಲ್ಡ್ ಬಯೋ ಪೇಟೆಂಟ್ಸ್ ಇದನ್ನ ಒನ್ ಮಾರ್ಕಿಗೆ ಕೇಳ್ತಾರೆ ಓಕೆ ಇಲ್ಲಿ ಅನ್ಪ್ರಿಡಿಕ್ಟೇಬಲ್ ರಿಸಲ್ಟ್ಸ್ ಮೇ ಬಿ ಅಬ್ಸರ್ವ್ಡ್ ಇಫ್ ಜೆನೆಟಿಕಲಿ ಮೋಡಿಫೈಡ್ ಆರ್ಗಾನಿಸಮ್ಸ್ ಓಕೆ ಇಂಟ್ರೊಡ್ಯೂಸ್ ಇನ್ ಟು ದ ನ್ಯಾಚುರಲ್ ಇಕೋಸಿಸ್ಟಮ್ ಓಕೆ ಈಗ ನೆಕ್ಸ್ಟ್ ಲಾಸ್ಟ್ ಎಲ್ಲಿ ಬರೋಣ ನಾವು ಅಂತಂದ್ರೆ ಬಯೋ ಪೈರಸಿ ಓಕೆ ಐ ಥಿಂಕ್ ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ಬಯೋ ಪೈರಸಿ